ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಯಂಗ್ MP ತೇಜಸ್ವಿ ಸೂರ್ಯ. ಇದು ಕಳೆದ ಬಾರಿ ಹರಿಪ್ರಸಾದ್ ವಿರುದ್ಧ ಗೆದ್ದಿದ್ರು ತೇಜಸ್ವಿ ಸೂರ್ಯ, ಈ ಬಾರಿ ಸೌಮ್ಯ ರಾಮಲಿಂಗ ರೆಡ್ಡಿ. ಒಂದು ಮಾತಿತ್ತು, ಅನಂತಕುಮಾರ್ ಈ ಹಿಂದೆ ಗೆಲ್ತಿದ್ದೆಲ್ಲ ರಾಮಲಿಂಗ ರೆಡ್ಡಿ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮೇಲೆ ಏನು ಚರ್ಚೆ ಇರೋದು. ಸೊ ಇದೀಗ ಫಾರ್ ದ ಫಸ್ಟ್ ಟೈಮ್ ರಾಮಲಿಂಗ ರೆಡ್ಡಿ ಅವರ ಪುತ್ರಿ ಸೌಮ್ಯ ರಾಮಲಿಂಗ ರೆಡ್ಡಿ ಕಾಂಗ್ರೆಸ್ಸಿಂದ ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ ವರ್ಸಸ್ BJP ಹಣಾಹಣಿ ಈ ಕ್ಷೇತ್ರದಲ್ಲಿ. ಬಟ್ ಸೂರ್ಯನಿಗೆ ಸೌಮ್ಯ ಸಾಟಿಯೇ ಅನ್ನೋ ಪ್ರಶ್ನೆ. ಸೂರ್ಯ ಸ್ಟ್ರಾಂಗ್ ಅಲ್ಲ, BJP ಸ್ಟ್ರಾಂಗ್. ಈ ಕ್ಷೇತ್ರ 1994 BJP ತೆಕ್ಕೆಲಿದೆ. ಕಳೆದ 30 BJP ಯಾರಿಲ್ಲ ಟಚ್ ಮಾಡೋಕ್ಕಾಗಲಿಲ್ಲ. ಕೃಷ್ಣ ಬೈರೇಗೌಡರು ನಿಂತರು ಸೋತರು, ನಂದನ ನಿಲಕಡೆ ನಿಂತರು ಸೋತರು, ಎಂ ಕೃಷ್ಣಪ್ಪ ನಿಂತರು ಸೋತರು, ಹರಿಪ್ರಸಾದ್ ನಿಂತರು ಸೋತರು. ಅವ್ರು ಯಾರ ಕೈಲೂ ಆಗಲ್ಲ, ಬಿಕಾಸ್ ಆಫ್ ರಾಮಲಿಂಗ ರೆಡ್ಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಡ್ತಿದ್ರು BJP ಜೊತೆ ಅನ್ನೋದು ಒಂದು ಚರ್ಚೆ. ಸೊ ಗೊತ್ತಿಲ್ಲ, ಸೌಮ್ಯ ರಾಮಲಿಂಗ ರೆಡ್ಡಿ ಈಗ ಕಾಂಗ್ರೆಸ್ನ ಅಭ್ಯರ್ಥಿ, ತೇಜಸ್ವಿ ಸೂರ್ಯ BJP ಅಭ್ಯರ್ಥಿ. ಸೊ ಈಗ ಯಾರು ಗೆಲ್ತಾರೆ? ಕಾಂಗ್ರೆಸ್ ಕೂಡ ಸ್ಟ್ರಾಂಗ್ ಆಗಿದೆ, ಬಟ್ ಲೋಕಸಭೆ ಅಂತ ಬಂದಾಗ ಕ್ಲಿಯರ್ ಕಟ್ BJP ಮುನ್ನಡೆಯನ್ನು ಸಾಧಿಸುತ್ತಿಲ್ಲ. ಬಟ್ ಈ ಬಾರಿ ಏನು, ತೇಜಸ್ವಿ ಸೂರ್ಯ ಗೆಲ್ತಾರ, ಸೌಮ್ಯ ಗೆಲ್ತಾರ? ಸೂರ್ಯನಿಗೆ ಸೌಮ್ಯ ಅವರು ಸೋಲಿನ ರುಚಿನ ತೋರಿಸ್ತಾರ? ನಿಮ್ಮ ಪ್ರಕಾರ ಏನು, ಬೆಂಗಳೂರು ದಕ್ಷಿಣ ಗೆಲ್ಲೋದು ಯಾರು, ತೇಜಸ್ವಿ ಸೂರ್ಯನ ಸೌಮ್ಯ ರಾಮಲಿಂಗ ರೆಡ್ಡಿ ಅವರ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾಗಬೇಕು ಪ್ರಧಾನಿ, ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿಯವರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.